ಇವತ್ತು ನಾನು ಹುಬ್ಬಳ್ಳಿಯ ಸೊಸೈಟಿಯ ದಶಮಾನೋತ್ಸವದ ಶತಮಾನೋತ್ಸವ ಮುಗಿಸಿ ಅಲ್ಲಿ ಸ್ವಲ್ಪ ಭಾಗವಹಿಸಿ ಬಿಜಾಪುರಿಗೆ ಮತ್ತು ರಾಣೆಬೆನ್ನೂರಿಗೆ ನನ್ನ ಪ್ರವಾಸ ಇದೆ. ಬಿಜಾಪುರಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ನಾವು ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ರಾಣೆಬೆನ್ನೂರಿನಲ್ಲಿ ಕೂಡ ಹಲವಾರು ಅಭಿವೃದ್ಧಿ ಚಾಲನೆಯನ್ನು ಕೊಟ್ಟು ಮತ್ತೆ 28ಕ್ಕೆ ನಾನು ಹುಬ್ಬಳ್ಳಿಗೆ ಬರ್ತೇನೆ. ಹೇಳಿ ಕೇಳಿ ಸದನದಲ್ಲಿ ಕಾಯ್ದೆ ಇಲ್ಲ ನೋಡಿ, ನಮಗೆ ಸ್ಪಷ್ಟವಾಗಿದೆ, ನಮಗೆ ಮೇಲ್ಮನೆಯಲ್ಲಿ ಸಪೋರ್ಟ್ ಇಲ್ಲ. ಅದರಲ್ಲಿ ಮೂರ್ನಾಲ್ಕು ಜನ ನಮ್ಮವರು ಇರಲಿಲ್ಲ, ಅವರು ಬರುವ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದ್ವಿ. ಇನ್ನು ಇಬ್ಬರು ಸದಸ್ಯರು ಬಂದಿದ್ದರೆ ಅದನ್ನು ಪಾಸ್ ಮಾಡಬೇಕನ್ನುವಂಥ ಉದ್ದೇಶ ನಮ್ಮದಿತ್ತು. ಅವ್ರು ಬರೆದ ಕಾರಣದಿಂದ ನಾವು ನ್ಯಾಯಸಮ್ಮತವಾಗಿ ಅದನ್ನು ಲೇ ಅಷ್ಟೇ ಮಾಡಿ ಅಂತ ನಾವು ತೀರ್ಮಾನವನ್ನು ಸಭಾಪತಿ ಬಗ್ಗೆ ಪ್ರತಿಪಕ್ಷ ನಡ್ಕೊಂಡಿರ್ತಕ್ಕಂಥ ಅದು ನೋಡಿರಿ, ಪ್ರತಿಪಕ್ಷದವರು ಹಿಂಗೆ ಆಗಬೇಕು ಹಾಗೆ ಆಗಬೇಕು ಅನ್ನುವಂಥ ಒಂದು ಹಠದ ಧೋರಣೆ ತೆಗೆದುಕೊಂಡು ಸಭಾಪತಿಗಳ ಅನ್ನಂಥದ್ದನ್ನು ಕೂಡ ಮರೆತು ಅವಮಾನಕರಾಗಿ ಮಾತನಾಡಿದ್ದಾರೆ. ಅವ್ರಿಗೆ ಭಾಳ ನೋವಾಗಿದೆ. ನಿನ್ನೆ ನಾನು ಸುದೀರ್ಘವಾಗಿ ಚರ್ಚೆ ಮಾಡಿದೆ. ಅವರು ರಾಜೀನಾಮೆ ಕೊಡೋಕ್ಕೆ ಸುದ ಮುಂದೋಗಿದ್ರು. ನಾನೇ ಮಾತನಾಡಿ ಸರಿಯಲ್ಲ ಅಂಥೇಳಿ ಮತ್ತು ವಿರೋಧ ಪಕ್ಷದವ್ರು ಮತ್ತೆ ಬಂದು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಎಲ್ಲದಕ್ಕೂ ಕೂಡ ಎಲ್ಲರಿಗೂ ಕೂಡ ಗೌರವ ಇದೆ, ಆ ಸ್ಥಾನಕ್ಕೂ ಕೂಡ ಗೌರವ ಇದೆ. ಎಲ್ಲರೂ ಕೂಡ ಅದನ್ನು ಪರಿಪಾಲನೆ ಮಾಡಬೇಕು. ಎಲೆ ಮೀರಿದಾಗ, ಮಿತಿ ಮೀರಿದಾಗ ಈ ಥರದ ಒಂದು ಪ್ರಕರಣಗಳಾಗ್ತದೆ. ಈ ಥರ ಆಗದಂತೆ ನೋಡ್ಕೊಳ್ಳೋದಕ್ಕೆ ನಮ್ಮ ಸಮೇತವಾಗಿ ಎಲ್ಲರ ಒಂದು ಕರ್ತವ್ಯ ಇದೆ ಅನ್ನೋದನ್ನು ನಾವು ಅರ್ತು. ವಿಶೇಷವಾಗಿ ಸದನದಲ್ಲಿ ಆ ಸಮಯ ಎಲ್ಲರ ಸಮಯ ಅಂತ ತಿಳ್ಕೊಂಡು ನಾವು ನಡ್ಕೊಂಡ್ರೆ ಬಹುತೇಕವಾದ ಸಮಸ್ಯೆ ಬಂದಿದೆ. ಎಲ್ಲ ಕೊಟ್ಟಾಗಿದೆ. ನೀನೇನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನೀ ಎಷ್ಟು ಕೇಳ್ಬೇಕಂತೀಯ? ಅದು ನಿನ್ನೆ ಹೇಳಿದ್ದೀನಿ, ವಿಧಾನಸಭೆಯ ಮೆಟ್ಟಲಲ್ಲಿ ಹೇಳಿದ್ದೀನಿ. ಡಾವೋಸ್ ಕಾರ್ಯಕ್ರಮ ಇತ್ತು, ಡಾವೋಸ್ ಶೃಂಗಸಭೆನೇ ಮುಂದೋಗಿದೆ. ನಾನೇನು ಹೋಗೋದು ಕ್ಯಾನ್ಸಲ್, ಶೃಂಗಸಭೆನೇ ಮುಂದೋಗಿದೆ, ಜೂನ್ಗೆ ಹೋಗಿದೆ. ಹೀಗಾಗಿ ಡಾವೋಸ್ಗೆ ಈಗ ಈ ತಿಂಗಳಲ್ಲಿ ಹೋಗೋದಲ್ಲ, ಯಾವುದೇ ವಿದೇಶಕ್ಕೂ ಹೋಗುವ ಕಾರ್ಯಕ್ರಮಗಳು ಇಲ್ಲ. ಒಮ್ರಿಕಾನ್ ಹೆಚ್ಚಾಗ್ತಾ ಇದೆ ದೇಶದಲ್ಲಿ. ನಮಗೆ ಆತಂಕ ಇರುವಂಥದ್ದು ಮಹಾರಾಷ್ಟ್ರ ಮತ್ತು ಕೇರಳ, ಜೊತೆಗೆ ಈಗ ತಮಿಳ್ನಾಡಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಇದು ನಮಗೆ ಆತಂಕಕ್ಕೀಡಾಗಿದೆ. ಬೆಂಗಳೂರಿಗೆ ನಾನು ನಾಳೆ ಹೋದ ತಕ್ಷಣವೇ ಇದರ ಬಗ್ಗೆ ಎಲ್ಲ ಪ್ರಮುಖರ ಜೊತೆಗೆ ಚರ್ಚೆ ಮಾಡಿ ಈಗಿರುವಂಥ ಸ್ಥಿತಿಗತಿ ಅನುಗುಣವಾಗಿ ಮತ್ತೆ ಏನು ಕ್ರಮಗಳನ್ನು ತೆಗೆದುಕೋಬೇಕು ಅನ್ನುವಂಥ ತೀರ್ಮಾನಗಳನ್ನು ನಾನು ಮಾಡ್ತೀನಿ. ಅದೇ ಅದು ನಾಳೆ ನಾವು ಸಭೆಯಲ್ಲಿ ತೀರ್ಮಾನ ಎಕ್ಸ್ಪರ್ಟ್ಸ್ ಕಮಿಟಿಯಲ್ಲಿ ಸಭೆಯಲ್ಲಿ ಮಾಡ್ತೀವಿ. ಅದು ಕೇಂದ್ರ ತೀರ್ಮಾನ ಮಾಡಿ.